स्टेज पे कांग्रेस पार्टी के वरिष्ठ नेता, हमारे प्यारे कार्यकर्ता भाइयों और बहनों, कर्नाटका के युवाओं, प्रेस के हमारे मित्रों, आप सबका यहां बहुत बहुत स्वागत, नमस्कार। आज मैं शुरुआत में, मीटिंग के शुरुआत में, कर्नाटका की जनता से सीधी बात करना चाहता हूं। इवत्तु प्रारंभदल्ले नानु कर्नाटक महाजनते मुंदे नेरवागी मातालिक इच्छे बिळ्तेने। सवाल यह है कि जब यहां कुछ ही दिनों में कांग्रेस पार्टी की सरकार आएगी, तो कांग्रेस पार्टी की सरकार कर्नाटका के युवाओं के लिए, महिलाओं के लिए, गरीबों के लिए क्या करेगी? केलवे केलव दिनगळल्लि कर्नाटक राज्यदल्लि कांग्रेस पक्षद सरकार बरलिदे। कांग्रेस पक्षद सरकार बंद नंतर कर्नाटक राज्यद युवकरिगे, महिळेयरिगे ಮತ್ತು ರೈತರಿಗೆ ಯಾವ ಕಾರ್ಯಕ್ರಮಗಳು ಹಾಕೊಳ್ತಾರೆ ಅನ್ನೋದನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ। ಹಿಮಾಚಲ ಮೇ ಚುನಾವ್ ಹುವಾ, ಪಹಲೆ ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನ ಮೇ ಚುನಾವ್ ಹುವಾ ಔರ್ ಮುಜ್ಸೆ ಜೋ ಹಿಮಾಚಲ ಪ್ರದೇಶ ಕೆ ನೇತಾ, ಛತ್ತೀಸ್ಗಢ ಕೆ ನೇತಾ, ಇನ್ಹೋನೆ ಮುಜ್ಸೆ ಪೂಛಾ कि हमें क्या करना चाहिए। हिमाचल प्रदेश दल्ली, राजस्थान दल्ली, मध्य प्रदेश दल्ली, छत्तीसगढ़ दल्ली, हिमाचल प्रदेश दल्ली बंद चुनाव नंतर एल्ला मुख्यमंत्री सह नाव कांग्रेस पक्ष वतियिंद जनसामान्यरिगे एनु माडबहुदु अन्नोदन्न नम्म नन्नल्ल प्रश्न केळिद्रु। और मैंने उनसे कहा कि देखिए, आप दो तीन वायदे जनता से कीजिए, और जिस दिन आपकी सरकार बने, पहली कैबिनेट मीटिंग में उन वायदों को आप पूरा करके दिखाइए। नान और बहुत स्पष्टवा हेळिदे, ताव सरकार बंदिदे, ताव एरडु मूरु भरोसेगळन्न ಬಹಳ ಸ್ಪಷ್ಟವಾಗಿ ತಮ್ಮ ಜನತೆಗೆ ಕೊಡಬೇಕು, ಅದನ್ನ ಸರ್ಕಾರ ಬಂದ ನಂತರವೇ ಅದನ್ನ ತಕ್ಷಣವೇ ಜಾರಿಗೆ ಮಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಹೇಳಿದೆ। ವಾಯ್ದೋ ಮೇ 6 ಮಹಿನೆ, 1 ಸಾಲ, 2 ಸಾಲ ನಹೀಂ ಲಗ್ನೆ ಚಾಹಿಯೆ। ಜೋ ಬಡೆ ವಾಯ್ದೆ ಹೇ ಉನ್ಕೋ ಪಹಲೆ ಹಿ ದಿನ ಸರ್ಕಾರ ಕೋ ಪೂರಾ ಕರ್ ದೇನಾ ಚಾಹಿಯೆ। ಭರವಸೆ ಕೊಟ್ಟ ನಂತರ ಆ ಭರವಸೆಯನ್ನು ಈಡೇರಿಸಲು 3 ತಿಂಗಳು, 6 ತಿಂಗಳು ಆಗಬಾರದು। ಸರ್ಕಾರ ಬಂದ ತಕ್ಷಣವೇ ಏನು 3 ಮುಖ್ಯವಾದ, ಪ್ರಮುಖವಾದ ಭರವಸೆಯನ್ನು ಕೊಟ್ಟಿದ್ದೀರಿ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡಿದೆ। ಔರ್ ಯಹಿ ಮೇ ಕರ್ನಾಟಕ ಕೆ ಕಾಂಗ್ರೆಸ್ ಪಾರ್ಟಿ ಕೆ ನೇತಾವೋ ಸೆ ಕಹನಾ ಚಾಹತಾ ಹೂನ್। ಅದೇ ವಿಚಾರವನ್ನು ಸಹ ನಾವು ಕರ್ನಾಟಕ ರಾಜ್ಯದ ಪ್ರಜೋಬ್ಬ ನಾಯಕರಿಗೂ ಸಹ ಅದೇ ವಿಚಾರವನ್ನು ಸಹ ನಾನು ಹೇಳ್ತಾ ಇದ್ದೇನೆ। ಹಮ್ನೆ ಕರ್ನಾಟಕ ಕಿ ಜನತಾ ಸೆ 4 ವಾಯ್ದೆ ಕಿಯೆ ಹೈ। ನಾವು ಕರ್ನಾಟಕದ ಜನತೆಗೆ 4 ಭರವಸೆಗಳನ್ನು ಕೊಟ್ಟಿದ್ದೇವೆ। ಗೃಹ ಜ್ಯೋತಿ 200 ಯೂನಿಟ್ ಮುಫ್ತ್ ಮೇ ಬಿಜ್ಲಿ ಹರ್ ಪರಿವಾರ ಕೋ, ಗೃಹ ಜ್ಯೋತಿ ಅದರಲ್ಲಿ 200 ಯೂನಿಟ್ ಉಚಿತವಾದ ವಿದ್ಯುತ್ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಪ್ರತಿಯೊಂದು ಕುಟುಂಬಕ್ಕೆ। ಗೃಹ ಲಕ್ಷ್ಮಿ 2000 ರೂಪಾಯಿ ಹರ್ ಮಹಿನೆ ಮಹಿಳಾಂ ಕೋ, ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಬ್ಬ ಕುಟುಂಬದ ಮಹಿಳೆ ಯಜಮಾನಿಗೆ 2000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ। ಅನ್ನಭಾಗ್ಯ 10 ಕೆಜಿ ಚಾವಲ್ ಹರ್ ಪರಿವಾರ ಕೆ ಮೆಂಬರ್ ಕೋ, ಅನ್ನಭಾಗ್ಯ ಕಾರ್ಯಕ್ರಮ ಪ್ರತಿ ಕುಟುಂಬದ ಪ್ರತಿ ಸದಸ್ಯರಿಗೂ ಸಹ ಹರ್ ಮಹಿನೆ ಕೊಡ್ತಕ್ಕಂಥದ್ದು। ಹರ್ ಮಹಿನೆ
ಪ್ರತಿ ತಿಂಗಳು 10 ಕೆಜಿ ಪ್ರತಿ ಕುಟುಂಬದ ಸದಸ್ಯರಿಗೆ ಕೊಡ್ತಕ್ಕಂಥದ್ದು. ಅವ್ರ ಸಬ್ಸೆ ಜರೂರಿ ಯುವಾ ನಿಧಿ 3,000 ರೂಪಾಯಿ ಹರ್ ಮಹಿನೆ ಕರ್ನಾಟಕ ಹರ್ ಗ್ರಾಜುಯೇಟ್ ಕೋ 2 ಸಾಲಕ್ಕೆ ಲಿಯೆ. ಮತ್ತು ಯುವಕರಿಗೆ ಪ್ರತಿ ತಿಂಗಳು ಯಾರು ಪದವೀಧರಿದ್ದಾರೆ ಅವ್ರಿಗೆ 3,000 ರೂಪಾಯಿ ಎನ್ನ ಭತ್ಯವನ್ನು ನಾವು ಕೊಡ್ತಕ್ಕಂಥ ಕಾರ್ಯಕ್ರಮ. ಅವ್ರ 1,500 ರೂಪಾಯಿ ಹರ್ ಮಹಿನೆ ಡಿಪ್ಲೊಮಾ ಹೋಲ್ಡರ್ಸ್ ಕೋ 1,500 ರೂಪಾಯಿಯನ್ನ ಏನು ಡಿಪ್ಲೊಮಾ ಪದವೀಧರಿದ್ದಾರೆ ಅವ್ರಿಗೆ ಪ್ರತಿ ತಿಂಗಳು 1,500 ರೂಪಾಯಿ ಕೊಡ್ತಕ್ಕಂಥದ್ದು. ಅವ್ರ ಇನ್ ವಾಯ್ದೋ ಕೋ ಪೂರಾ ಕರ್ನೆ ಮೇ 6 ಮಹಿನೆ 1 ಸಾಲ 2 ಸಾಲ ನಹೀ ಲಗ್ನೆ ಚಾಹಿಯೇ. ಯೇ ವಾಯ್ದಾ ಪಹಲೆ ದಿನ ಪಹಲಿ ಕ್ಯಾಬಿನೆಟ್ ಮೀಟಿಂಗ್ ಮೇ ಪೂರೇ ಹೋಜಾನೆ ಚಾಹಿಯೇ. ಏನು ಈ ಒಂದು ಭರವಸೆಯನ್ನು ನಾವು ಕೊಟ್ಟಿದ್ದೀವಿ, ಭರವಸೆಯನ್ನು ಕೊಡ್ತಾ ಇದ್ದೀವಿ. ಅದು 6 ತಿಂಗಳು 1 ವರ್ಷ ಆಗಬಾರದು. ಸರ್ಕಾರ ಬಂದ ತಕ್ಷಣವೇ ಈ 4 ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಬರಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಅವ್ರ ಕಾಂಗ್ರೆಸ್ ಪಾರ್ಟಿ ಕೋ ಕರ್ನಾಟಕ ಕಿ ಜನತಾ ಕಾ ಔರ್ ದೇಶ್ ಕಿ ಜನತಾ ಕೋ ಸೀದಾ ಮೆಸೇಜ್ ದೇನಾ ಚಾಹಿಯೇ. ಕಾಂಗ್ರೆಸ್ ಪಕ್ಷದವರು, ಕರ್ನಾಟಕದ ಜನತೆ ಈ ದೇಶಕ್ಕೆ ಒಳ್ಳೆ ಸಂದೇಶವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಬಂದಿದೆ. ಈಗ ಪ್ರಧಾನಮಂತ್ರಿ ಕೋ ಮೆಸೇಜ್ ದೇನಾ ಚಾಹಿಯೇ. ಪ್ರಧಾನಮಂತ್ರಿ ಅವರ ಹಣ ಜನಸಾಮಾನ್ಯರಿಗೆ ಸಲ್ಲಬೇಕು. ಕಿ ಅಗರ್ ಆಪ್ 1,000 ಕರೋಡ್ ರೂಪಾಯಿ ಅದಾನಿ ಜಿ ಜೈಸಿ ಕಂಪನಿಯೋ ಕೋ ದೇ ಸಕ್ತೆ ಹೋ ತೋ ಹಮ್ ಗರೀಬೋ ಕೋ ಮಹಿಳಾವೋ ಕೋ ಯುವಾವೋ ಕೋ ಪೈಸಾ ದೇ ಸಕ್ತೆ ಹೇ. ತಾವು ಅದಾನಿ ಅವರಿಗೆ 1,000 ಕೋಟಿ ರೂಪಾಯಿಗಳನ್ನ ಮುಕ್ತವಾಗಿ ಮುಕ್ತ ಉಚಿತವಾಗಿ ಕೊಡುವಾಗ ನಾವು ರಾಷ್ಟ್ರದ ಜನತೆಗೆ ಉಚಿತವಾಗಿ ಬಡವರಿಗೆ ಯುವಕರಿಗೆ ಮಹಿಳೆಯರಿಗೆ ಈ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥದ್ದು. ಆಪ್ನೆ ದಿಲ್ ಭರ್ಕೆ ಅದಾನಿ ಜಿ ಜೈಸೆ ಲೋಕೋ ಕಿ ಮದದ್ ಕಿ ಹಮ್ ದಿಲ್ ಭರ್ಕೆ ಕರ್ನಾಟಕಕ್ಕೆ ಗರೀಬೋ ಕಿ ಮದದ್ ಕರೆಂಗೆ, ಕಮ್ಜೋರೋ ಕಿ ಮದದ್ ಕರೆಂಗೆ, ಮಹಿಳಾವೋ ಕಿ ಯುವಾವೋ ಕಿ ಮದದ್ ಕರೆಂಗೆ. ಯಾವ ರೀತಿ ಮನಪೂರ್ವಕವಾಗಿ ತಾವು ಅದಾನಿ ಅವರಿಗೆ ಸಹಾಯ ಮಾಡಿದ್ರಿ, ನಾವು ಕಾಂಗ್ರೆಸ್ ಪಕ್ಷದವರು ಮನಪೂರ್ವಕವಾಗಿ ಬಡವರಿಗೆ ಮಹಿಳೆಯರಿಗೆ ಯುವಕರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಆಪ್ ಅಪ್ನ ಕಾಮ್ ಕರೋ ಹಮ್ ಅಪ್ನ ಕಾಮ್ ಕರೆಂಗೆ. ಪ್ರಧಾನಮಂತ್ರಿ ಅವರೇ, ತಾವು ತಮ್ಮ ಕೆಲಸ ಮಾಡಿ, ನಾವು ನಮ್ಮ ಕೆಲಸವನ್ನು ಮಾಡ್ತೇವೆ. ಕರ್ನಾಟಕ ಮೇ ಬಿಜೆಪಿ ನೆ ಕ್ಯಾ ಕಾಮ್ ಕಿಯಾ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನ್ ಕೆಲಸ ಮಾಡಿದೆ ಅನ್ನೋದು ಯೋಚನೆ ಮಾಡಿ. ಕ್ಯಾ ಕಾಮ್ ಕಿಯಾ ಮೇ ಆಪ್ಸೆ ಪೂಛ್ ರಹಾ ಹೂ. ತಮ್ಮನ್ ಕೇಳ್ತಾ ಇದೀವಿ, ಬಿಜೆಪಿ ಏನ್ ಕೆಲಸ ಮಾಡಿದೆ ಜೋರಾಗಿ ಹೇಳಬೇಕು. 40% ಕಮಿಷನ್ ಥಾಯಾ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು 40% ಕಮಿಷನ್ ಅಲ್ಲಿ ಬಿಟ್ಟರೆ ಬೇರೆ ಏನು ಮಾಡಿ. ಕಾಮ್ ಕರ್ವಾನೆ ಕೆ ಲಿಯೆ ಬಿಜೆಪಿ ಕಿ ಸರ್ಕಾರ ನೇ ಕರ್ನಾಟಕ ಕಿ ಜನತಾ, ಕರ್ನಾಟಕ ಕೆ ಯುವಾವ್, ಕರ್ನಾಟಕ ಕೆ ಮಹಿಳಾವ್ ಸೆ ಪೈಸಾ ಚೋರಿ ಕಿಯಾ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕರ್ನಾಟಕದಲ್ಲಿ ಬಡವರ ಯುವಕರ ಮಹಿಳೆಯರ ಹಣವನ್ನ ಕಳ್ತನ ಮಾಡಿದ್ದಾರೆ ಅನ್ನೋದು ಕೇಳಕ್ಕೆ ಇಚ್ಛೆ ಬೀಳ್ತೇನೆ. ಜೋ ಬಿ ಇನ್ನೊನೆ ಕಿಯಾ 40% ಕಮಿಷನ್ ಇನ್ನೊಂದೆ ಲಿಯಾ. ಏನೇ ಕೆಲಸ ಮಾಡಿದ್ರೂ ಸಹ ಅದರಲ್ಲಿ 40% ಲಂಚ ಹೊಡೆದಿರ್ತಾರೆ ಅನ್ನೋದನ್ನ ಸಾಬೀತಾಗಿದೆ. ಹೆಸರ್ ಮೇ ನಹಿ ಕಹ ರಹಾ ಹೂ, ಇದು ನಾನು ಹೇಳ್ತಾ ಇಲ್ಲ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನೇ ಹಿಂದೂಸ್ತಾನ್ ಕೆ ಪ್ರಧಾನ ಮಂತ್ರಿ ಕೋ ಚಿಠಿ ಲಿಖಿ ಔರ್ ಕಹಾ ಕಿ ಕರ್ನಾಟಕ ಮೇ 40% ಕಮಿಷನ್ ಲಿಯಾ ಜಾ ರಹಾ ಹೇ. ಇದು ನಾನು ಹೇಳ್ತಕ್ಕಂಥದ್ದಲ್ಲ, ಕರ್ನಾಟಕ ರಾಜ್ಯದ PWD ಕಾಂಟ್ರಾಕ್ಟ್ ಅಸೋಸಿಯೇಷನ್ ನ ಅಧ್ಯಕ್ಷರು ಪ್ರಧಾನಮಂತ್ರಿಗೆ ಪತ್ರದ ಮೂಲಕ ತಿಳಿಸಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ 40% ಕಮಿಷನ್ ಹೊಡಿತಾ ಇದೆ ಅಂತ ಹೇಳಿ. ಪ್ರಧಾನಮಂತ್ರಿ ನೇ ಆಜ್ ತಕ್ ಚಿಠಿ ಕಾ ಜವಾಬ್ ನಹಿ ದಿಯಾ. ಪ್ರಧಾನಮಂತ್ರಿ ಅವರು ಇಲ್ಲಿವರೆಗೂ ಸಹ ಆ ಪತ್ರಕ್ಕೆ ಯಾವುದೇ ರೀತಿಯ ಉತ್ತರವನ್ನು ಕೊಟ್ಟಿಲ್ಲ. ಚಿಠಿ ಕಾ ಜವಾಬ್ ನಾ ದೇನೆ ಕಾ ಮತ್ಲಬ್ ಕಿ ಪ್ರಧಾನಮಂತ್ರಿ ನೇ ಯೇ ಬಾತ್ ಮಾನ್ ಲಿ ಕಿ 40% ಕಮಿಷನ್ ಕರ್ನಾಟಕ ಮೇ ಲಿಯಾ ಜಾತಾ ಹೈ. ಪತ್ರಕ್ಕೆ ಉತ್ತರ ಕೊಡದೇ ಇರ್ತಕ್ಕಂಥ ವಿಚಾರದಲ್ಲಿ ಅದರ ಅರ್ಥ
ತಾವೂ ಸಹ 40% ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ತಾವು ಹೇಳ್ತಾ ಇದ್ದೀರಿ. ಸ್ಕ್ಯಾಮ್ಸ್ ಕಿ ಲಿಸ್ಟ್ ಹೇ ಸ್ಕೂಲ್ ಅಸೋಸಿಯೇಷನ್ ನೆ ಚಿಟ್ಟಿ ಲಿಖಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಹುವಾ 80 ಲಾಖ ರಿಶ್ವತ್ ಲಿ ಗೈ. ಹಗರಣದ ಸರಮಾಲೆ ಇದೆ. ಟೀಚರ್ಸ್ ನೇಮಕಾತಿಯಲ್ಲಿ ಪೊಲೀಸ್ ನೇಮಕಾತಿಯಲ್ಲಿ ಎಲ್ಲದರಲ್ಲೂ ಸಹ ಭ್ರಷ್ಟಾಚಾರ ತುಳುಕ್ತಾ ಇದೆ. ಅಸಿಸ್ಟೆಂಟ್ ಪ್ರೊಫೆಸರ್ ಜಾಬ್ ಸ್ಕ್ಯಾಮ್, ಎಂಜಿನಿಯರ್ ಜಾಬ್ ಸ್ಕ್ಯಾಮ್, ಅಸಿಸ್ಟೆಂಟ್ ಪ್ರೊಫೆಸರ್ ಅವರ ನೇಮಕಾತಿ ಹಗರಣ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ನೇಮಕಾತಿ ಹಗರಣ ಸವ ಆಪ್ನೆ ಸಹ ಹೇ ಇವೆಲ್ಲವೂ ಸಹ ತಮ್ಮ ಕಣ್ಣು ಮುಂದೆ ಇದೆ. ಔರ್ ಜಬ್ ಮೇನೆ ಯೆ ಬಾತ್ ಪಾರ್ಲಿಮೆಂಟ್ ಮೇ ರಖಿ, ಜಬ್ ಮೇನೆ ಅದಾನಿ ಜಿ ಕೆ ಬಾರೆ ಮೇ ಪ್ರಧಾನಮಂತ್ರಿ ಸೆ ಸವಾಲ್ ಪೂಛೆ, ನಾನು ಈ ವಿಚಾರವನ್ನ ಪಾರ್ಲಿಮೆಂಟ್ ಅಲ್ಲಿ ಮಂಡಿಸಿದಾಗ, ಅದಾನಿ ವಿಚಾರದಲ್ಲಿ ನಾವು ಈ ಪ್ರಶ್ನೆಯನ್ನು ಕೇಳಿದಾಗ ಪಾರ್ಲಿಮೆಂಟ್ ಅಲ್ಲಿ ಪೆಹಲೆ ಮೇರಾ ಮೈಕ್ ಆಫ್ ಕರ್ ದಿಯಾ ಗಯಾ, ನನ್ನ ಪ್ರಶ್ನೆ ಕೇಳುವ ಮೊದಲೇ ನನ್ನ ಮೈಕ್ ಆಫ್ ಮಾಡಿದ್ರು. ಮೇನೆ ಕ್ಯಾ ಪೂಛಾ, ನಾನೇನ್ ಕೇಳಿದೆ ಅಂತ ತಿಳ್ಕೊಳ್ಳಿ. ಪ್ರಧಾನ ಮಂತ್ರಿ ಜಿ ಆಪ್ಕಾ ಅದಾನಿ ಜಿ ಸೆ ಕ್ಯಾ ರಿಶ್ತಾ ಹೇ. ನಾನು ಕೇಳಿದಿಷ್ಟೇ, ಪ್ರಧಾನ ಮಂತ್ರಿಗಳೇ ನಿಮಗೆ ಮತ್ತು ಅದಾನಿಗೆ ಯಾವ ಸಂಬಂಧ ಇದೆ ಅಂತ ಕೇಳಿದೆ ಅಂತ ಹೇಳಿದೆ. ಮೇನೆ ಪಾರ್ಲಿಮೆಂಟ್ ಮೇ ಏಕ್ ಫೋಟೋ ದಿಖಾಯಿ, ಪಾರ್ಲಿಮೆಂಟ್ ಜಿಸ್ಮೇ ನರೇಂದ್ರ ಮೋದಿ ಅದಾನಿ ಜಿ ಕೆ ಹವಾಯಿ ಜಹಾಜ್ ಮೇ ರಿಲ್ಯಾಕ್ಸ್ ಕರ್ತೆ ಹುಯೆ ದಿಖ್ತೆ ಹೇ. ನಾನು ಪಾರ್ಲಿಮೆಂಟ್ ಅಲ್ಲಿ ಒಂದು ಚಿತ್ರವನ್ನು ತೋರಿಸಿದೆ. ಎಸೆ ಬೇಟೆ ಹೇ ಜೆಸೆ ವೋ ಅಪ್ನೆ ಘರ್ ಮೇ ಬೇಟೆ ಹೇ. ಅದರಲ್ಲಿ ಅದಾನಿ ಅವರು ಮೋದಿ ಅವರು ಒಂದು ಪ್ಲೇನ್ ಅಲ್ಲಿ ಕೂತ್ಕೊಂಡಿದ್ರು. ಮೇನೆ ಪೂಛಾ ಕ್ಯಾ ರಿಶ್ತಾ ಹೇ, ನಾನು ಏನು ಸಂಬಂಧ ಇದೆ ಅಂತ ಕೇಳಿದೆ. ಫಿರ್ ಮೇನೆ ಸವಾಲ್ ಪೂಛಾ ಕಿ ಹಿಂದೂಸ್ತಾನ್ ಕೆ ಏರ್ಪೋರ್ಟ್ಸ್ ಅದಾನಿ ಜಿ ಕೋ ದಿಯೇ ಜಾ ರಹೇ ಹೇ, ಔರ್ ಏರ್ಪೋರ್ಟ್ ದೇನೆ ಸೆ ಪೆಹಲೆ ಸರ್ಕಾರ ನಿಯಮ ಬದಲ್ತಿ ಹೇ, ನಿಯಮ ಕ್ಯೂ ಬದಲಾ, ಕಿಸ್ನೆ ಬದಲಾ? ದೇಶದ ವಿಮಾನ ನಿಲ್ದಾಣಗಳನ್ನು ಅದಾನಿ ಅವರಿಗೆ ಎಲ್ಲ ಕಾನೂನನ್ನು ಬದಲಾವಣೆ ಮಾಡಿ ಅದಾನಿ ಅವರಿಗೆ ಕೊಡ್ತಾ ಇದ್ದಾರೆ, ಯಾಕೆ ಕೊಡ್ತಾ ಇದ್ದಾರೆ ಅಂತೇಳಿ ನನ್ನ ಪ್ರಶ್ನೆ ಕೇಳಿದೆ. ನಿಯಮ ಥಾ ಕಿ ಏರ್ಪೋರ್ಟ್ ಚಲಾನೆ ಕೆ ಲಿಯೆ ಎಕ್ಸ್ಪೀರಿಯನ್ಸ್ ಹೋನಾ ಚಾಹಿಯೆ. ಅದಾನಿ ಜಿ ಕಾ ಕೋಯಿ ಎಕ್ಸ್ಪೀರಿಯನ್ಸ್ ನಹೀ ಹೇ ಏರ್ಪೋರ್ಟ್ ಚಲಾನೆ ಮೇ. ಏನು ನಿಯಮದಲ್ಲಿ ಅನುಭವ ಇರತಕ್ಕಂಥವ್ರಿಗೆ ಏರ್ಪೋರ್ಟ್ ಕೊಡ್ತಕ್ಕಂಥ ನಿಯಮ ಇದೆ, ಆದರೆ ಅದಾನಿ ಅವ್ರಿಗೆ ಯಾವುದೇ ರೀತಿಯ ಅನುಭವ ಇಲ್ಲ, ಅವ್ರಿಗೆ ಯಾಕೆ ಅದನ್ನ ವಿಮಾನ ನಿಲ್ದಾಣವನ್ನು ಕೊಡ್ತಾ ಇದ್ದೀರಿ ಅಂತ ನನ್ನ ಪ್ರಶ್ನೆ. ಮುಂಬೈ ಏರ್ಪೋರ್ಟ್ ಉನ್ಕೆ ಹವಾಲೆ ಕರ್ ದಿಯಾ ಗಯಾ, ಮುಂಬೈನ ದೊಡ್ಡ ವಿಮಾನ ನಿಲ್ದಾಣ ಅವ್ರ ಕೈ ಕೊಟ್ಟಾಯ್ತು. ಜಿಸ್ಕಾ ಏರ್ಪೋರ್ಟ್ ಥಾ ಉಸ್ಪೆ ಸಿಬಿಐ ಇಡಿ ಕೆ ಕೇಸಸ್ ಲಗಾ ದಿಯೆ. ಯಾರು ಆ ಏರ್ಪೋರ್ಟ್ ಅನ್ನ ನಿರ್ಮಿಸಿದ್ರು ಅವರ ವಿರುದ್ಧ ಇಡಿ ಸಿಬಿಐನ ದಾಳಿ ನಡೆಸಿ ಅವರಿಂದ ಬಾ ಬೀಳಿಸಿ ಅದನ್ನ ತೆಗೆದುಕೊಂಡಿದ್ದಾರೆ. ಅವ್ರ ಉಸ್ತೇ ಏರ್ಪೋರ್ಟ್ ಛಿನ್ವಾ ದಿಯಾ ಅವರ ಅದಾನಿ ಜಿ ಕೆ ಹವಾಲೆ ಕರ್ ದಿಯಾ. ಆ ಏರ್ಪೋರ್ಟ್ ಅನ್ನ ಆ ನಿರ್ಮಾಣ ಮಾಡಿದವರಿಂದ ಕಿತ್ಕೊಂಡು ಅದಾನಿ ಅವ್ರ ಕೈ ಕೊಟ್ಟಿರ್ತಕ್ಕಂಥದ್ದು. ಆಸ್ಟ್ರೇಲಿಯಾ ಮೇ ಹಿಂದೂಸ್ತಾನ್ ಕೆ ಪ್ರಧಾನ ಮಂತ್ರಿ ಆಸ್ಟ್ರೇಲಿಯಾಗೆ ನೇತಾಕ್ಕೆ ಸಾಥ್ ಬೇಟೆ ಹೇ, ಉಸಿ ಮೇಜ್ ಪೇ ಅದಾನಿ ಜಿ ಬೇಟೆ ಹೇ, ಉಸಿ ಮೇಜ್ ಪೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೆ ಚೇರ್ಮನ್ ಕೆ ಸೀನಿಯರ್ ಮೆಂಬರ್ ಬೇಟೆ ಹೇ. ಆಸ್ಟ್ರೇಲಿಯಾಗೆ ಪ್ರಧಾನ ಮಂತ್ರಿ ಅವರು ಅಧಿಕೃತವಾಗಿ ಭೇಟಿ ಕೊಟ್ಟಾಗ ಪ್ರಧಾನ ಮಂತ್ರಿ ಅವ್ರ ಜೊತೆ ಅದಾನಿ ಅವರು ಮತ್ತು ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳು ಸಹ ಅವ್ರ ಜೊತೆ ಕುಳಿತಿರ್ತಕ್ಕಂಥ ನಾವೆಲ್ಲರೂ ಸಹ ನೋಡಿದ್ದೇವೆ. ಸ್ಟೇಟ್ ಬ್ಯಾಂಕ್ ಅದಾನಿ ಜಿ ಕೋ ಹಜಾರೋ ಕರೋಡ್ ರೂಪಾಯಿ ಬ್ಯಾಂಕ್ ಲೋನ್ ದೇತಾ ಹೇ. ಮೇನೆ ಪೂಛಾ ಕಿಸ್ನೆ ಕರ್ವಾಯಾ. ಆ ಒಂದು ಸಭೆ ನಡೆದ ನಂತರ ತತ್ಕ್ಷಣವೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಸಾವಿರಾರು ಕೋಟಿ ರೂಪಾಯಿಗಳ ಸಾಲವನ್ನು ಅದಾನಿ ಅವರು ಕೊಡ್ತಾರೆ, ಯಾವ ಕಾನೂನು ಅವ್ರಿಗೆ ಕೊಟ್ಟಿದೆ ಅಂತ ನನ್ನ ಪ್ರಶ್ನೆ. ಶ್ರೀಲಂಕಾ ಮೇ ಪೋರ್ಟ್ ಅಥಾರಿಟಿ ಕಾ ಏಕ್ ಚೇರ್ಮನ್ ಕಹತಾ ಹೇ ಕಿ ಶ್ರೀಲಂಕಾ ಕೆ ರಾಷ್ಟ್ರಪತಿ ನೇ ಉಸೆ ಬತಾಯಾ ಕಿ ನರೇಂದ್ರ ಮೋದಿ ನೇ ಕಹಾ ಹೇ ಕಿ ಅದಾನಿ ಜಿ ಕಿ ಮದದ್ ಕರ್ನಿ ಹೇ. ಶ್ರೀಲಂಕಾದ ಬಂದರಿನ ಒಬ್ಬ ಚೇರ್ಮನ್ ಹೇಳ್ತಾರೆ, ಪ್ರಧಾನಮಂತ್ರಿ ಅವರು ಈ ಒಂದು ಬಂದರನ್ನ ನಾವು ಅದಾನಿ ಅವ್ರಿಗೆ ಕೊಡಬೇಕು ಅಂತ ಹೇಳಿ ನಮ್ಮ ಮೇಲೆ ಒತ್ತಡ ಹಾಕಿದ್ದಾರೆ ಅಂತ ಹೇಳಿ. ಪ್ರಧಾನ ಮಂತ್ರಿ ಬಾಂಗ್ಲಾದೇಶ್ ಜಾತೆ ಉಸ್ಕೆ ಏಕ್ದಮ್ ಬಾದ್ ಅದಾನಿ ಜಿ ಕೋ ಕಾಂಟ್ರಾಕ್ಟ್ ಮಿಲ್ ಜಾತಾ ಹೇ. ಪ್ರಧಾನ ಮಂತ್ರಿ ಅವರು ಬಾಂಗ್ಲಾದೇಶ್ಗೆ ಹೋಗ್ತಾರೆ, ಬಾಂಗ್ಲಾದೇಶ್ಗೆ ಹೋದ ತತ್ಕ್ಷಣವೇ ಅದಾನಿ ಅವ್ರಿಗೆ ಅಲ್ಲಿರ್ತಕ್ಕಂಥ ಕಾಂಟ್ರಾಕ್ಟ್ಗಳು ಸಿಗುತ್ತೆ. ಪ್ರಧಾನ ಮಂತ್ರಿ ಇಸ್ರೇಲ್ ಜಾತೆ ಹೇ, ಅದಾನಿ ಜಿ ಕೋ ಡಿಫೆನ್ಸ್ ಕಾಂಟ್ರಾಕ್ಟ್ ಮಿಲ್ ಜಾತೆ ಹೇ, ಪೋರ್ಟ್ ಮಿಲ್ ಜಾತಾ ಹೇ.
ಪ್ರಧಾನಮಂತ್ರಿ ಅವರು ಇಸ್ರೇಲ್ ರಾಷ್ಟ್ರಕ್ಕೆ ಹೋಗ್ತಾರೆ, ಅಲ್ಲೂ ಸಹ ಬಂದರು ಮತ್ತು ಡಿಫೆನ್ಸ್ ಅಂದ್ರೆ ರಕ್ಷಣಾ ಇಲಾಖೆ ಕಾಂಟ್ರಾಕ್ಟ್ ಗಳನ್ನು ಅವರು ಕೊಡಿಸ್ತಾರೆ. ಏ ಸವಾಲ್ ಮೇಲೆ ಪೂಜೆ, ಈ ಪ್ರಶ್ನೆಯನ್ನ ನಾನು ಪಾರ್ಲಿಮೆಂಟ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಮೇನೆ ಪಾರ್ಲಿಮೆಂಟ್ ಮೇ ಪೂಜಾ, ಅದಾನಿ ಜಿಕ್ಕಿ ಶೆಲ್ ಕಂಪನಿ ಹೇ. ಪಾರ್ಲಿಮೆಂಟ್ ಅಲ್ಲಿ ನಾನು ಕೇಳಿದೆ, ಅದಾನಿ ಅವರ ನಕಲಿ ಕಂಪನಿಗಳು ಇದೆ, ಬೇನಾಮಿ ಬೇನಾಮಿ ಹೆಸರಿನಲ್ಲಿ ಇರ್ತಕ್ಕಂಥದ್ದು. ಏ ಕಿಸ್ಕಿ ಹೇ, ಇಸ್ಮೇ 20,000 ಕರೋಡ್ ರೂಪಾಯಿ ಕಿಸ್ಕಾ ಹೇ, ಏ ಸವಾಲ್ ಮೇನೆ ಪೂಜಾ. ಈ ಬೇನಾಮಿ ಕಂಪನಿ ನಕಲಿ ಕಂಪನಿನಲ್ಲಿ ಇರ್ತಕ್ಕಂಥ 20,000 ಕೋಟಿ ರೂಪಾಯಿ ಯಾರ್ದು ಅಂತ ನಾನು ಪ್ರಶ್ನೆ ಮಾಡಿದ್ದೇನೆ. ಉಸ್ಕೆ ಬಾದ್ ಪಹಲಿ ಬಾರ್ ಇತಿಹಾಸ ಮೇ ಸರ್ಕಾರ ಪಾರ್ಲಿಮೆಂಟ್ ಕೋ ನಹಿ ಚಲನೆ ದಿಯಾ. ಅದ ನಂತರ ಇಡೀ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಸರ್ಕಾರಗಳು ಸರ್ಕಾರ ಪಾರ್ಲಿಮೆಂಟ್ ನ ನಡೆಸಲಿಕ್ಕೆ ಬಿಡಲಿಲ್ಲ. ಆಮ್ ತೋರ್ ಸೇ ಆಪೋಸಿಷನ್ ಪಾರ್ಲಿಮೆಂಟ್ ಕೋ ರೋಕ್ತಿ ಹೇ, ಪಹಲಿ ಬಾರ್ ಇತಿಹಾಸ ಮೇ ಬಿಜೆಪಿ ಕಿ ಸರ್ಕಾರ ನೇ ಉನ್ಕೆ ಮಂತ್ರಿಯೋ ನೇ ಪಾರ್ಲಿಮೆಂಟ್ ಕೋ ರೋಕಾ. ಇತಿಹಾಸವನ್ನು ತಾವು ನೋಡಿದಾಗ ಯಾವತ್ತೂ ಸಹ ಸರ್ಕಾರದ ವಿರುದ್ಧ ವಿರೋಧ ಪಕ್ಷದವರು ನಾವು ಸದನವನ್ನು ನಡೆಸಲಿಕ್ಕೆ ಬಿಡ್ತಾ ಇರಲಿಲ್ಲ. ಆದ್ರೆ ಇತಿಹಾಸದ ಮೊಟ್ಟ ಮೊದಲನೇ ಬಾರಿಗೆ ಬಿಜೆಪಿಯ ಸರ್ಕಾರ ಈ ಒಂದು ಪಾರ್ಲಿಮೆಂಟ್ ನಡೆಸಲಿಕ್ಕೆ ಬಿಡಲಿಲ್ಲ. ಉಸ್ಕೆ ಬಾದ್ ಬಿಜೆಪಿ ಕೆ ಮಂತ್ರಿಯೋ ನೇ ಪಾರ್ಲಿಮೆಂಟ್ ಮೇ ಮೇರೆ ಬಾರೇ ಮೇ ಝೂಟ್ ಬೋಲಾ. ಅದ ನಂತರ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಮಂತ್ರಿಗಳು ನನ್ನ ರಾಹುಲ್ ಗಾಂಧಿ ಅವರ ಮೇಲೆ ಸುಳ್ಳು ಅಪಪ್ರಚಾರಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಾನೂನ್ ಮೇ ನಿಯಮ ಹೇ, ಸಾರಿ ಪಾರ್ಲಿಮೆಂಟ್ ಮೇ ನಿಯಮ ಹೇ, ಅಗರ್ ಕೋಯಿ ಕೋಯಿ ಬಿ ಮೆಂಬರ್ ದೂಸರೆ ಮೆಂಬರ್ ಕೆ ಬಾರೇ ಮೇ ಬೋಲ್ತಾ ಹೇ ತೋ ಉಸ್ ಮೆಂಬರ್ ಕೋ ಪಾರ್ಲಿಮೆಂಟ್ ಪೆ ಬೋಲ್ನೆ ಕಾ ಮೌಕಾ ದಿಯಾ ಜಾನಾ ಚಾಹಿಯೆ. ಈ ಕಾನೂನ್ ಹೇ ಪಾರ್ಲಿಮೆಂಟ್ ಕಾ. ಪಾರ್ಲಿಮೆಂಟ್ ಅಲ್ಲಿ ಆ ಪಾರ್ಲಿಮೆಂಟ್ ನಡೆಸ್ತಕ್ಕಂಥ ನಿಯಮದ ಅನುಸಾರ ಯಾರಾದರೂ ಒಬ್ಬ ಸದಸ್ಯನ ಹೆಸರು ತೆಗೆದ್ರೆ ಆ ಸದಸ್ಯನಿಗೆ ಅವಕಾಶ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ಮಾತಾಡ್ಲಿಕ್ಕೆ. ಮೇನೆ ಸ್ಪೀಕರ್ ಕೋ ದೋ ಚಿಠಿಯ ಲಿಖಿ ಕಾಕಿದೇಕೆ ಮೇರ ಹಕ್ ಹೇ, ಮೇರೆ ಉಪರ್ ಆರೋಪ ಉಠಾ ರಕ್ಕಾ ಗಯಾ ಹೇ, ಮುಜೆ ಕಹನಾ ಹೇ, ಮುಜೆ ಜವಾಬ್ ದೇನಾ ಹೇ. ನಾನು ಲೋಕಸಭಾ ಸ್ಪೀಕರ್ ಗೆ ಎರಡು ಪತ್ರವನ್ನು ಬರೆದೆ, ನನಗೆ ನನ್ನ ಹಕ್ಕಿದೆ, ನಾನು ಉತ್ತರ ಕೊಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ. ಬೋಲ್ನೆ ಕಾ ಮೌಕಾ ನೈ ದಿಯಾ ಗಯಾ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ. ಉಸ್ಕೆ ಬಾದ್ ಮೇ ಸ್ಪೀಕರ್ ಕೆ ಆಫೀಸ್ ಮೇ ಗಯಾ, ಮೇನೆ ಕಾ ಸ್ಪೀಕರ್ ಸರ್ ಮುಜೆ ಮೌಕಾ ತೋ ದೀಜಿಯೇ, ಜವಾಬ್ ದೇನೆ ಕಾ ಮೌಕಾ ತೋ ದೀಜಿಯೇ. ಅದ ನಂತರ ನಾನು ಸ್ಪೀಕರ್ ಅವರ ಕಚೇರಿಗೆ ಹೋಗಿ ನಾನು ಅವರಲ್ಲಿ ವಿನಂತಿ ಮಾಡಿದೆ, ನನಗೆ ಮಾತಾಡಲು ಅವಕಾಶ ಮಾಡಿಕೊಡಿ, ಅದಕ್ಕೆ ಜವಾಬ್ ಕೊಡಿ ಅಂತ ಹೇಳಿ. ಮುಸ್ಕುರಾಕೆ ಕಹತೆ ಮೇ ಕುಚ್ ನಹಿ ಕರ್ ಸಕ್ತಾ. ಮುಗುಳ್ ನಕ್ಕೊಂಡು ಸ್ಪೀಕರ್ ಸಾಹೇಬರು ನಾನೇನು ಮಾಡೋಕ್ಕಾಗೋದಿಲ್ಲ ಅಂತ. ಅಯ್ಯ ಮೇರೆ ಸಾಥ್ ಚಾಯ್ ಪಿಯೇಜಿಯೇ, ಮೇ ಆಪ್ಕೋ ಸಮಝಾ ದೂಂಗಾ. ನಾವು ನನ್ನ ಜೊತೆ ಟೀ ಕುಡೀರಿ, ಆವಾಗ ನಿಮಗೆ ನಾನು ಅದನ್ನ ಆ ವಿಚಾರದಲ್ಲಿ ನಾನು ಬಗೆಹರಿಸ್ತೀನಿ ಅಂತ ಹೇಳಿ. ಮೇನೆ ಉನ್ಸೆ ಕಾ ಸ್ಪೀಕರ್ ಸರ್, ಆಪ್ ತೋ ಸ್ಪೀಕರ್ ಹೇ, ಆಪ್ ಪಾರ್ಲಿಮೆಂಟ್ ಕೆ ಸ್ಪೀಕರ್ ಹೇ, ಜೋ ಬಿ ಆಪ್ ಕರ್ನಾ ಚಾಹತೆ ಹೋ ಪಾರ್ಲಿಮೆಂಟ್ ಮೇ ಆಪ್ ಕರ್ ಸಕ್ತೆ ಹೋ, ಆಪ್ ಅಪ್ನಾ ಕಾಮ್ ಕ್ಯೂ ನಹಿ ಕರ್ ರಹೇ ಹೋ. ತಾವು ಲೋಕಸಭೆಯ ಸ್ಪೀಕರ್, ತಾವು ಏನು ಬೇಕಾದರೂ ಪಾರ್ಲಿಮೆಂಟ್ ಅಲ್ಲಿ ನಡೆಸಬಹುದು, ತಮ್ಮ ಅಧಿಕಾರವನ್ನು ಚಲಾಯಿಸಬೇಕು, ಆದ್ರೆ ತಾವು ಮಾಡ್ತಾ ಇಲ್ಲ. ಮುಸ್ಕುರಾಕೆ ಮೇರಿ ಅವ್ರು ದೇಖತೆ ಪುನಃ ಮುಗಿಳ್ ನಕ್ಕೊಂಡು ನನ್ನ ಕಡೆ ನೋಡ್ತಾ ಇದ್ದಾರೆ. ಉಸ್ಕೆ ಬಾದ್ ವಹನೇ ರುಕೆ ಓ ನಹಿ ಚಾಹತೆ ಹೇ ಕಿ ಮೇ ಪಾರ್ಲಿಮೆಂಟ್ ಮೇ ಅದಾನಿ ಜಿ ಕಿ ಬಾತ್ ರಕ್ಕು ಓ ಡರ್ತೆ ಹೇ. ಅಲ್ಲಿಗೆ ಅದು ನಿಲ್ಲಿಲ್ಲ, ಅವರು ನನ್ನಲ್ಲಿ ನಿರೀಕ್ಷೆ ಮಾಡ್ತಾರೆ ನಾನು ಅದಾನಿ ವಿಚಾರವನ್ನ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬಾರ್ದು ಅಂತ ಹೇಳಿ, ಯಾಕಂದ್ರೆ ಅದಾನಿ ವಿಚಾರ ತೆಗೆದ್ರೆ ಅವರು ಬಾ ಬೀಳ್ತಾ ಇದ್ದಾರೆ. ಉಸ್ಕೆ ಬಾದ್ ಮುಜೆ ಪಾರ್ಲಿಮೆಂಟ್ ಸೆ ಡಿಸ್ಕ್ವಾಲಿಫೈ ಕರ್ ದಿಯಾ. ಅದಾದ ನಂತರ ನನ್ನನ್ನ ಲೋಕಸಭಾ ಸದಸ್ಯತ್ವದಿಂದ ನನ್ನನ್ನು ಬರ್ಖಾಸ್ ಮಾಡ್ತಾರೆ, ಅನರ್ಹರಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಏ ಸೋಚತೆ ಕಿ ಪಾರ್ಲಿಮೆಂಟ್ ಸೆ ಮುಜೆ ಹಟಾಕರ್ ಧಮಕಾಕರ್ ಡರಾ ದೇಂಗೆ. ಇವರು ಭಾರತೀಯ ಜನತಾ ಪಾರ್ಟಿಯವರು ಯೋಚನೆ ಮಾಡಬಹುದು, ನನ್ನನ್ನು ಪಾರ್ಲಿಮೆಂಟ್ ಇಂದ ಅನರ್ಹ ಮಾಡಿ ನನಗೆ ಭಯ ಬೀಳಿಸೋ ಪ್ರಯತ್ನ ಮಾಡಿದ್ರೆ ನಾನೇನಾದ್ರೂ ಬಗ್ತೀನಿ ಅಂತ ಹೇಳಿ. ಮೇನಿ ಡರ್ತಾ ಇನ್ಸೆ, ನಾನು ಇದಕ್ಕೆಲ್ಲ ಭಯ ಬೀಳವನಲ್ಲ. ಮೇ ಫಿರ್ಸೆ ದೊರಾತಾ ಹೂ
प्रधानमंत्री जी आपका अदानी जी के साथ क्या रिश्ता है, और ये 20,000 करोड़ रुपए जो शेल कंपनीज में है वो किसके हैं, ये जो बेनामी पैसा है वो किसका है और कहां से आया? ನಾನು ಪುನಃ ಉಚ್ಚಾರಣೆ ಮಾಡ್ತೇನೆ, ಪುನರುಚ್ಚಾರ ಮಾಡ್ತೀನಿ. ಪ್ರಧಾನಮಂತ್ರಿ ಅವರೇ, ನರೇಂದ್ರ ಮೋದಿ ಅವರೇ, ಈ ಅದಾನಿ ಅವರ ನಕಲಿ ಕಂಪನಿಗಳಲ್ಲಿ ಇರ್ತಕ್ಕಂತ 20,000 ಕೋಟಿ ಎಲ್ಲಿಂದ ಬಂತು ಅಂತ ನಾನು ಈಗಲೂ ಪ್ರಶ್ನೆ ಮಾಡ್ತೀನಿ, ಮುಂದೆನೂ ಪ್ರಶ್ನೆ ಮಾಡ್ತೇನೆ. ಔರ್ ಜಬ್ ತಕ್ ಇಸ್ಕಾ ಜವಾಬ್ ನಹಿ ಮಿಲೇಗಾ ತಬ್ ತಕ್ ಮೈ ನಹಿ ರುಕ್ನೆ ವಾಲಾ ಹೂ. ನನಗೆ ಎಲ್ಲಿ ತನಕ ಈ ವಿಚಾರದಲ್ಲಿ ಉತ್ತರ ಸಿಗೋದಿಲ್ಲ ಅಲ್ಲಿ ತನಕ ನನ್ನ ಹೋರಾಟ ಮುಂದುವರಿಯುತ್ತೆ ಅನ್ನೋದು ಹೇಳ್ತಾ ಇದ್ದೇನೆ. ಮುಜೆ ಡಿಸ್ಕ್ವಾಲಿಫೈ ಕರ್ದು ಜೈಲ್ ಮೇ ಡಾಲ್ ದೋ, ಕುಚ್ ಭೀ ಕರ್ ದೋ, ಕೋಯಿ ಫರಕ್ ನೀ ಪಡ್ತಾ. ನನ್ನನ್ನ ಅನರ್ಹ ಮಾಡು, ಜೈಲ್ ಗಾಕೋ, ನನಗೇನು ವ್ಯತ್ಯಾಸ ಆಗೋದಿಲ್ಲ ಈ ಹೋರಾಟದಲ್ಲಿ. ಅದಾನಿ ಜಿ ಏಕ್ ಚಿನ್ಹ ಹೈ, ಅದಾನಿ ಅವರು ಒಂದು ಮಾದರಿ ಆಗಿದ್ದಾರೆ ಮೋದಿ ಅವರಿಗೆ. ಕರಪ್ಷನ್ ಕೆ ಏಕ್ ಚಿನ್ಹ ಹೈ, ಭ್ರಷ್ಟಾಚಾರದ ಒಂದು ಮಾದರಿ. 21ವೀ ಸದಿ ಮೇ ಏಕ್ ವ್ಯಕ್ತಿ ಹಿಂದೂಸ್ತಾನ್ ಕಾ ಪೂರಾ ಇನ್ಫ್ರಾಸ್ಟ್ರಕ್ಚರ್, ಏರ್ಪೋರ್ಟ್, ಪೋರ್ಟ್, ಸಡಕ್, ಸಾರಾ ಕಾ ಸಾರಾ ಉಠಾ ಲೇ ಜಾತಾ ಹೈ. 21ನೇ ಶತಮಾನದ ಇತಿಹಾಸ ಕೇವಲ ಒಬ್ಬ ಮನುಷ್ಯ, ಭಾರತ ದೇಶದ ಮೂಲಭೂತ ಸೌಕರ್ಯಗಳನ್ನೆಲ್ಲರೂ ಸಹ, ಏರ್ಪೋರ್ಟ್ ಇರಬಹುದು, ಬಂದರ್ ಇರಬಹುದು, ಎಲ್ಲರೂ ಸಹ ಒಬ್ಬರ ಕೈಯಲ್ಲಿದೆ. ಹಜಾರೋ ಕರೋಡ್ ರೂಪಾಯಿ ಧನ್ ಜಾದೂ ಸೇ ಉನ್ಕಿ ಕಂಪನಿ ಮೇ ಆ ಜಾತಾ ಹೈ. ಸಾವಿರಾರು ಕೋಟಿ ರೂಪಾಯಿಗಳು ಯಾವುದೋ ಒಂದು ಮಂತ್ರ ಜಾಲ ರೀತಿಯಲ್ಲಿ ಎಲ್ಲ ಅವರ ಅಕೌಂಟ್ಗೆ ಬರ್ತಾ ಇದೆ. ಸಬ್ಸೆ ಜರೂರಿ ಇನ್ಫ್ರಾಸ್ಟ್ರಕ್ಚರ್, ಡಿಫೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಕಿ ಕಂಪನಿ ಮೇ ಚೈನಾ ಕಾ ಏಕ್ ಡೈರೆಕ್ಟರ್ ಬೈಠಾ ಹೈ. ಬಹಳ ಪ್ರಮುಖವಾದ ಗಂಭೀರವಾದ ಒಂದು ಇಲಾಖೆಯಲ್ಲಿ, ರಕ್ಷಣಾ ಇಲಾಖೆಯಲ್ಲಿ ಇವತ್ತು ಚೈನಾದ ಒಬ್ರು ಡೈರೆಕ್ಟರ್ ಅಲ್ಲಿ ಬಂದು ಕುತ್ಕೊಂಡು, ಅದಾನಿ ಜಿ ಕಿ ಶೆಲ್ ಕಂಪನಿ ಮೇ ಚೈನಾ ಕಾ ಡೈರೆಕ್ಟರ್ ಹೇ, ಬಾತ್ ಸಮಜಿಯೆ. ಅದಾನಿ ಅವರ ನಕಲಿ ಕಂಪನಿಗಳಲ್ಲಿ ಚೈನಾದ ಡೈರೆಕ್ಟರ್ ಇದ್ದಾರೆ ಅನ್ನೋದನ್ನ ನಾನು ಮುಂದೆ ಹೇಳಿಕ್ಕೆ ಇಚ್ಛೆ ಬೀಳ್ತೇನೆ. ಕೋ ಇನ್ವೆಸ್ಟಿಗೇಷನ್ ನೀ ಹೋರಾ, ಆ ವಿಚಾರದಲ್ಲಿ ಯಾವುದೇ ರೀತಿಯ ತನಿಖೆ ನಡೀತಾ ಇಲ್ಲ. ಅದಾನಿ ಜಿ ಡಿಫೆನ್ಸ್ ಮೇ ಕಾಮ್ ಕರ್ತೆ ಹೇ, ಕೋಯಿ ಇನ್ವೆಸ್ಟಿಗೇಷನ್ ನೀ ಹೋರಾಗಿ ಭಯ್ಯಾ, ಆಪ್ಕಿ ಕಂಪನಿ ಮೇ ಚೈನಾ ಕಾ ಡೈರೆಕ್ಟರ್ ಕೈಸೆ ಬೈಠಾ ಹುವಾ ಹೈ, ಯೇ ಕೌನ್, ಕಿಸ್ನೆ ಬಿಠಾಯಾ ಇಸ್ಕೋ, ಕ್ಯೂ ಬಿಠಾಯಾ. ಅದಾನಿ ಅವರ ಕಂಪನಿಗಳಲ್ಲಿ ಚೈನಾದ ಡೈರೆಕ್ಟರ್ ಇರ್ತಕ್ಕಂಥದನ್ನ ಯಾಕಲ್ಲಿ ಕುರ್ಸ್ಕೊಂಡಿದ್ದೀರಾ, ಯಾವ ಡೈರೆಕ್ಟರ್ ಮಾಡಿದ್ದೀರಾ ಅಂತೇಳಿ ಯಾರು ಸಹ ಉತ್ತರ ಕೊಡ್ತಾ ಇಲ್ಲ. ಅವ್ರ ಫಿರ್ ಧ್ಯಾನ್ ಭಡ್ಕಾನೆಗೆ ಕೋಶಿಶ್ ಕರ್ತೆ, ಮತ್ತೆ ನಿಮ್ಮ ಮನಸ್ಸನ್ನ, ದೃಷ್ಟಿಯನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿಸ್ತಾ ಇದ್ದಾರೆ. ಓಬಿಸಿಗೆ ಬಾತ್ ಕರ್ತೆ ಸರ್, ಓಬಿಸಿಗೆ ಬಾತ್ ಕರ್ತೆ. ಆ ವಿಚಾರ ಬಂದಾಗ ಹಿಂದುಳಿದ ವರ್ಗದವರು ವಿಚಾರದಲ್ಲಿ ಮಾತಾಡ್ತಾರೆ, ಕಹತೆ ಕಿ ಮೇನೆ ಓಬಿಸಿ ಕಾ ಅಪಮಾನ ಕಿಯಾ, ಹೇಳ್ತಾರೆ ನಾನು ಹಿಂದುಳಿದ ವರ್ಗದವರು ಅಪಮಾನ ಮಾಡಿದೆ ಅಂತ ಹೇಳಿ. ಚಲಿ ಆಜ್ ಓಬಿಸಿಗೆ ಬಾತ್ ಕರ್ತೆ, ಪೂರಿ ಕರ್ತೆ. ಆಯ್ತು, ಇವತ್ತು ಹಿಂದುಳಿದ ವರ್ಗದವರ ಬಗ್ಗೆ ವಿಚಾರವನ್ನು ಮಾತಾಡ್ತೇನೆ. ಸಬ್ಸೆ ಬಡ ಸವಾಲ್ ಕ್ಯಾ ಹೈ, ದೊಡ್ಡ ಸವಾಲ್ ಯಾವ್ದಿದೆ ನಮ್ಮ ಮುಂದೆ? ಅಗರ್ ಹಮ್ ಓಬಿಸಿಗೆ ಬಾತ್ ಕರ್ತೆ ಹೇ, ದಲಿತೋಗಿ ಬಾತ್ ಕರ್ತೆ ಹೇ, ಹಿಂದೂಸ್ತಾನ್ ಕೆ ಲೋಗೋಗಿ ಬಾತ್ ಕರ್ತೆ ಹೇ, ತೋ ಸಬ್ಸೆ ಬಡಿ ಬಡ ಸವಾಲ್ ಕ್ಯಾ ಹೈ? ನಾವು ಹಿಂದುಳಿದವರದವರಾಗ್ಲಿ, ದಲಿತರ ವಿಚಾರದಲ್ಲಿ ಆಗ್ಲಿ, ಭಾರತ ದೇಶದ ಪ್ರಜೆಗಳಿಗೆ ವಿಚಾರದಲ್ಲಿ ಮಾತಾಡುವಾಗ ಅದರಲ್ಲಿ ಏನ್ ತಪ್ಪಿದೆ? ಸಬ್ಸೆ ಬಡ ಸವಾಲ್ ಯೇ ಹೇ ಕಿ ಕಿಸ್ಕಿ ಕಿತ್ನಿ ಆಬಾದಿ ಹೈ. ದೊಡ್ಡ ಪ್ರಶ್ನೆ ಎಲ್ಲರ ಜನಸಂಖ್ಯೆ, ಯಾರ ಜನಸಂಖ್ಯೆ ಅತಿ ಹೆಚ್ಚಿನದಾಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ. ಹಮ್ ಜಾನ್ತೆ ಹೇ ಕಿ ಹಿಂದೂಸ್ತಾನ್ ಕಿ ಸರ್ಕಾರ ಮೇ ಸೆಕ್ರೆಟರೀಸ್ ಅಗರ್ ಆಪ್ ದೇಖೇ ತೋ ದಲಿತ ಆದಿವಾಸಿ ಔರ್ ಓಬಿಸಿ ವರ್ಗ ಸೇ ಸಿರ್ಫ್ 7% ಆತೆ ಹೇ. ತಾವೇನಾದರೂ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಹಲವಾರು ವಿಭಾಗಗಳಲ್ಲಿ ನೋಡಿದಾಗ ದಲಿತರು ಮತ್ತು ಹಿಂದುಳಿದ ವರ್ಗದವರ ಸಂಖ್ಯೆ 7% ಮಾತ್ರ ಇರ್ತಕ್ಕಂಥದ್ದು ನಾವು ನೋಡಬಹುದು. ಮತ್ಲಬ್ ಹಿಂದೂಸ್ತಾನ್ ಕಿ ಸರ್ಕಾರ ಕೋ, ಹಿಂದೂಸ್ತಾನ್ ಕಿ ಸರ್ಕಾರ ಕಿ ರೀಡ್ ಕಿ ಹಡ್ಡಿ ಜೊ ಹೈ ಸೆಕ್ರೆಟರೀಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ, ಉಸ್ಮೇ ಸೇ ಸಿರ್ಫ್ 7% ದಲಿತ ಆದಿವಾಸಿ ಔರ್ ಓಬಿಸಿ ವರ್ಗ ಸೇ ಆತೆ.
ಏನು ಕೇಂದ್ರ ಸರ್ಕಾರದ ವಿವಿಧ ವಿಭಾಗಗಳ ಬೆನ್ನುಮೂಳೆ ಅಂತ ಹೇಳಿಸ್ಕೊಳ್ತಕ್ಕಂತಹ ಸೆಕ್ರೆಟರಿಗಳು ಅದರಲ್ಲಿ ನೋಡಿದಾಗ ಕೇವಲ 7% ಮಾತ್ರ ದಲಿತರು ಮತ್ತು ಹಿಂದುಳಿದ ವರ್ಗದವರು ಇರ್ತಕ್ಕಂಥ ಸಬ್ಸೆ ಬಡಾ ಸವಾಲ್ ಹೇ ಹಿಂದೂಸ್ತಾನ್ ಮೇ ಓಬಿಸಿ ಕಿತ್ನೆ ಹೇ ಆದಿವಾಸಿ ಕಿತ್ನೆ ಹೇ ದಲಿತ್ ಕಿತ್ನೆ ಹೇ ಅಗರ್ ಹಮ್ ಧನ್ ಬಾಟ್ನೆ ಕಿ ಬಾತ್ ಕರೆ ಅಗರ್ ಹಮ್ ಸತ್ತಾ ಬಾಟ್ನೆ ಕಿ ಬಾತ್ ಕರೆ ತೊ ಪಹಲಾ ಕದಮ್ ಯೇ ಹೋನಾ ಚಾಹಿಯೆ ಕಿ ಭಯ್ಯಾ ಕಿಸ್ಕಿ ಕಿತ್ನಿ ಆಬಾದಿ ಹೇ ತಾವು ಹಿಂದೂಸ್ತಾನದ ವಿಚಾರವನ್ನು ನೋಡಿದಾಗ ಅತಿ ಹೆಚ್ಚಿನ ಜನಸಂಖ್ಯೆ ಯಾರ್ದಿದೆ ದಲಿತರು ಹಿಂದುಳಿದ ವರ್ಗದವರು ಮತ್ತು ಅನ್ಯ ಭಾಗದವರು ಸಹ ಅವರ ಜನಸಂಖ್ಯೆ ಅನುಗುಣವಾಗಿ ಏನು ತಾವು ಅವಕಾಶಗಳನ್ನು ಕೊಟ್ಟಿದ್ದೀರಾ ಅನ್ನೋದು ನೋಡಬೇಕಾಗಿದೆ ಯುಪಿಎನೆ ಕಾಂಗ್ರೆಸ್ ಪಾರ್ಟಿನೆ 2011 ಮೇ ಕಾಸ್ಟ್ ಬೇಸ್ ಸೆನ್ಸಸ್ ಕಿಯಾ 2011 ಇಸ್ವಿಯಲ್ಲಿ ಯುಪಿಎ ಸರ್ಕಾರ ಜಾತಿವಾರು ಗಣನೆ ಆಗಬೇಕು ಜನಸಂಖ್ಯೆ ಗಣನೆ ಆಗಬೇಕು ಅಂತೇಳಿ ನಾವು ಮಾಡಿದ್ವಿ ಪೂರೇ ದೇಶಕ್ಕೆ ಜಾತಿಯೋ ಕ ಡೇಟಾ ಉಸ್ ಸೆನ್ಸಸ್ ಮೇ ಹೇ ಇಡೀ ಭಾರತ ದೇಶದ ಪ್ರತಿಯೊಂದು ಅಂಕಿ ಅಂಶಗಳು ಆ ಡೇಟ್ ಇದರಲ್ಲಿದೆ ಮೋದಿಜಿ ಆಪ್ ಓಬಿಸಿ ಬಾತ್ ಕರ್ತೆ ಹೇ ಉಸ್ ಡೇಟಾ ಕೋ ಆಪ್ ಪಬ್ಲಿಕ್ ಕರ್ ದೀಜಿಯೆ ನರೇಂದ್ರ ಮೋದಿ ಅವರೇ ತಾವು ಓಬಿಸಿಗಳ ವಿಚಾರದಲ್ಲಿ ಮಾತಾಡ್ತಾ ಇದ್ದೀರಿ ನಿಮ್ಗೇನಾದ್ರೂ ಧೈರ್ಯ ಇದ್ರೆ ಆ 2011 ಜನಗಣತಿಯನ್ನ ನೀವು ಬಹಿರಂಗ ಮಾಡಿ ಪತಾ ಲಗ್ ಜಾಯ್ ದೇಶ ಮೇ ಕಿತ್ನೆ ಓಬಿಸಿ ಹೇ ಕಿತ್ನೆ ದಲಿತ್ ಹೇ ಕಿತ್ನೆ ಆದಿವಾಸಿ ಹೇ ಸಾರ್ವಜನಿಕರಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಲಿ ಜನಸಂಖ್ಯೆ ಆಧಾರಿತದಲ್ಲಿ ಓಬಿಸಿಗಳು ಎಷ್ಟಿದ್ದಾರೆ ಎಸ್ಸಿಗಳು ಎಷ್ಟಿದ್ದಾರೆ ಅಂತ ಹೇಳಿ ಅಗರ್ ಸಬ್ಕೋ ಭಾಗಿದಾರ್ ಬನಾನಾ ಹೇ ಸಬ್ಕೋ ಇಸ್ ದೇಶ ಕಿ ಪ್ರಗತಿ ಮೇ ಶಾಮಿಲ್ ಕರ್ನಾ ಹೇ ತೋ ಯೇ ತೋ ಮಾಲೂಮ್ ಹೋನಾ ಚಾಹಿಯೇ ಕಿ ಕೌನ್ ಕಿತ್ನೆ ಹೇ ಆದ್ರೆ ತಮ್ಗೇನಾದ್ರೂ ಮನಸ್ಸಲ್ಲಿದ್ರೆ ಪ್ರತಿಯೊಬ್ಬರನ್ನು ಸಹ ಮುಖ್ಯ ಧಾರೆಯಲ್ಲಿ ನಾವು ತೆಗೆದುಕೊಂಡು ಹೋಗ್ಬೇಕಾದ್ರೆ ನಮಗ್ ಗೊತ್ತಾಗಬೇಕು ಜನಸಂಖ್ಯೆ ಅನುಗುಣವಾಗಿ ಯಾರ್ಯಾರು ಎಷ್ಟು ಜನಸಂಖ್ಯೆ ಇದೆ ಅಂತ ಹೇಳಿ ತೋ ಮೋದಿಜಿ ಕಾಸ್ಟ್ ಸೆನ್ಸಸ್ ಕಾ ಡೇಟಾ ಆಪ್ ರಿಲೀಸ್ ಕೀಜಿಯೇ ದೇಶ ಕಿ ಜನತಾ ಕೋ ಪತಾ ಲಗ್ ಜಾಯ್ ದೇಶ ಮೇ ಓಬಿಸಿ ಕಿತ್ನೆ ಹೇ ದಲಿತ್ ಕಿತ್ನೆ ಹೇ ಆದಿವಾಸಿ ಕಿತ್ನೆ ಹೇ ಮೋದಿಜಿ ಅವರೇ ಏನು ನಮ್ಮ ಜಾತಿ ಜನಗಣತಿ ಇದೆ ಅದನ್ನ ಬಹಿರಂಗಗೊಳಿಸ್ಲಿ ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಓಬಿಸಿ ಎಸ್ಸಿ ಎಸ್ಟಿ ಎಷ್ಟಿದ್ದಾರೆ ಅಂತ ಹೇಳಿ ಅವ್ರ ಅಗರ್ ಆಪ್ ಯೇ ಕಾಮ್ ನಹಿ ಕರೆಂಗೆ ತೋ ಯೇ ಓಬಿಸಿ ಪರ್ ಅಪಮಾನ್ ಹೇ ತಾವೇನಾದ್ರೂ ಈ ಒಂದು ಕೆಲಸ ಮಾಡಲಿಲ್ಲ ಅಂದ್ರೆ ಅದು ಹಿಂದುಳಿದ ವರ್ಗದವರಿಗೆ ಮಾಡಿದ ದೊಡ್ಡ ಅಪಮಾನ ಅಂತ ಹೇಳಿ ಕಿಚ್ಚೆ ಬೀಳ್ತಾನೆ ಆಪ್ನೆ ಓಬಿಸಿ ಕಿ ಬಾತ್ ಕಿ ದೇಶಕ್ಕೂ ದಿಖಾ ದೀಜಿಯೇ ದೇಶ ಮೇ ಕಿತ್ನೆ ಓಬಿಸಿ ಹೇ ತಾವು ಓಬಿಸಿ ವಿಚಾರವನ್ನ ಮಾತಾಡಿದ್ರಿ ಹಿಂದುಳಿದ ವರ್ಗದವರ ವಿಚಾರ ಮಾತಾಡಿದ್ರಿ ಅವ್ರಿಗೆ ತಿಳಿಸಿ ಅವ್ರ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳಿ ಫಿರ್ ದೇಶಕ್ಕೂ ಸಮಜಾಯಿಯೆ ಕಿ ಆಪ್ಕೆ ಸರ್ಕಾರ ಮೇ ಸಿರ್ಫ 7% ಸೆಕ್ರೆಟರೀಸ್ ಓಬಿಸಿ ದಲಿತ್ ಔರ್ ಆದಿವಾಸಿ ಮೇಸೆ ಕ್ಯೂ ಆತೆ ಹೇ ಮತ್ತೆ ದೇಶದ ಜನತೆಗೆ ತಿಳಿಸಿ ಕೇಂದ್ರ ಸರ್ಕಾರದ ವಿಭಾಗೀಯ ಮಟ್ಟದಲ್ಲಿ ಕೇವಲ 7% ಭಾಗದಷ್ಟು ಮಾತ್ರ ಅಧಿಕಾರಿಗಳು ಯಾಕಿದ್ದಾರೆ ಅಂತ ಹೇಳಿ ದೂಸರಿ ಬಾತ್ ಜೋ ಎಸ್ಸಿ ಔರ್ ಎಸ್ಟಿ ಕಾ ಕೋಟಾ ಹೇ ಉಸ್ಕೋ ಉನ್ಕಿ ಆಬಾದಿ ಸೆ ಪ್ರೊಪೋರ್ಷನ್ ಕರ್ ದೀಜಿಯೇ ಮತ್ತೆ ಎಸ್ಸಿ ಎಸ್ಟಿ ಅವರ ಜನಸಂಖ್ಯೆ ಆಧಾರಿತ ಅವರ ಜನಸಂಖ್ಯೆ ಅನುಗುಣವಾಗಿ ಅವರಿಗೆ ಅವಕಾಶಗಳನ್ನು ಕೊಡಿ ಅವ್ರ ತೀಸರಿ ಬಾತ್ ಜೋ ರೆಸರ್ವೇಶನ್ ಪೇ ಆಪ್ನೆ 50% ಕಾ ಕ್ಯಾಪ್ ಲಗಾ ರಖಾ ಹೇ ಉಸ್ಕೋ ಹಟಾ ದೀಜಿಯೇ ಮತ್ತೊಂದು ವಿಚಾರ ಏನು ಮೀಸಲಾತಿ ವಿಚಾರದಲ್ಲಿ 50% ನಾವು ತಾವು ಅದನ್ನ ಇಟ್ಟಿದ್ದೀರಿ ಅದನ್ನ ತೆಗೆದಾಕಿ ಫಿರ್ ಬಾತ್ ಕರ್ತೆ ಓಬಿಸಿ ಕಾ ಅಪಮಾನ ಕೌನ್ ಕರ್ತಾ ಹೇ ಆ ನಂತರ ನಾವು ಮಾತಾಡಬಹುದು ಓಬಿಸಿ ವಿಚಾರದಲ್ಲಿ ಯಾರು ಅಪಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಭಾಯಿ ಅವ್ರ ಬಹನೋ ಕರ್ನಾಟಕ ಮೇ ಕಾಂಗ್ರೆಸ್ ಪಾರ್ಟಿಗೆ ಸರ್ಕಾರ ಆನೆ ವಾಲಿ ಹೇ ಅಕ್ಕ ತಂಗಿಯರೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರಲಿದೆ ಪ್ರಧಾನ ಮಂತ್ರಿ ಜಿ ಸಿರ್ಫ್ ಅದಾನಿ ಜಿ ಜೈಸಿ ಲೋಕಿ ಮದತ್ ಕರ್ತೆ ಹೇ ಪ್ರಧಾನ ಮಂತ್ರಿ ಅವರು ಕೇವಲ ಅದಾನಿ ಅಂತ ಅವರಿಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕಕ್ಕೆ ಕಿಸಾನೋ ಮಜ್ದೂರೋ ಔರ್ ಛೋಟೆ ವ್ಯಾಪಾರಿಯೋಗಿ ಮದತ್ ಕರೆಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ರೈತರು ಕಾರ್ಮಿಕರು ಮತ್ತು ಸಣ್ಣ ಉದ್ಯಮಿದಾರರಿಗೆ ಸಹಾಯವನ್ನು ಮಾಡ್ತೇವೆ ಮೋದಿಜಿನೆ ಬ್ಯಾಂಕೋಕ್ಕೆ ದರ್ವಾಜೆ ಅರಬ್ ಪತಿಯೋಗೆಲೆ ಖೋಲೆ ಹೇ ಹಮ್ ಬ್ಯಾಂಕ್ಗೆ ದರ್ವಾಜೆ ಕಿಸಾನೋಕ್ಕೆ ಲಿಯೆ ಮಜ್ದೂರೋಕ್ಕೆ ಲಿಯೆ ಛೋಟೆ ದುಕಾನ್ದಾರೋಕ್ಕೆ ಲಿಯೆ ಛೋಟೆ ವ್ಯಾಪಾರಿಯೋಕ್ಕೆ ಲಿಯೆ ಖೋಲೆಂಗೆ ಮೋದಿ ಅವರು ಬ್ಯಾಂಕ್ಗಳ ಬಾಗಿಲನ್ನು ಕೇವಲ ಉದ್ಯಮಪತಿಗಳು ಕರೋಡ್ಪತಿಗಳಿಗೆ ಕೊಟ್ಟಿದ್ದಾರೆ
ನಾವು ಅಧಿಕಾರಕ್ಕೆ ಬಂದ್ರೆ ಬಡವರಿಗೆ ರೈತರಿಗೆ ಕಾರ್ಮಿಕರಿಗೆ ಕೂಲಿ ಕೆಲಸಗಾರರಿಗೆ ನಾವು ಬ್ಯಾಂಕಿನ ಬಾಗಿಲನ್ನು ತೆಗಿತೇವೆ. ಕರ್ನಾಟಕಕ್ಕೆ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕಕ್ಕೆ ಸರ್ಕಾರ ಗರೀಬೋ ಕಿ ಸರ್ಕಾರ ಕಿಸಾನೋ ಮಜದೂರೋ ಔರ್ ಛೋಟೆ ವ್ಯಾಪಾರಿಯೋ ಕಿ ಸರ್ಕಾರ ಬನಾಯೇಗಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆದಾಗ ಅದು ರೈತರ ಕಾರ್ಮಿಕರ ಮತ್ತು ಸಣ್ಣ ಉದ್ಯಮದಾರರ ಸರ್ಕಾರ ಆಗುತ್ತೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಮುಜೆ ಬಹುತ್ ಖುಷಿ ಹೋ ರೀ ಹೇ ಕಿ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕ ಮೇ ಏಕ್ ಹೋಕೆ ಲಡ್ ರೀ ಹೇ. ಬಹಳ ಸಂತೋಷ ವಿಚಾರ ಏನು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರ. ಭಯ ಬೇನೋ ಪೂರಿ ಮೆಜಾರಿಟಿ ಸೇ ಕಾಂಗ್ರೆಸ್ ಪಾರ್ಟಿಗೆ ಯಾ ಜಿತಾನ ಹೇ. ಅಕ್ಕ ತಂಗಿಯರೇ ಮತ್ತು ಅಣ್ಣ ತಮ್ಮಂದ್ರೆ ಸಂಪೂರ್ಣ ಬಹುಮತದಿಂದ ಕಾಂಗ್ರೆಸ್ ಪಕ್ಷವನ್ನ ಆರ್ಸ್ಕರಿಸಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಯಾದ ರಕ್ಷಿಯೇ. ಬಿಜೆಪಿ ಕಿ ಪೂರಿ ಕೋಶಿಶ್ ಹೋಗಿ ಕಿ ವೋ 40% ಕಮಿಷನ್ ವಾಲೆ ಪೈಸೆ ಸೇ ಸರ್ಕಾರ ಕೋ ತೋಡ್ನೆ ಕಿ ಕೋಶಿಶ್ ಕರೆ. ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಭಾರತೀಯ ಜನತಾ ಪಾರ್ಟಿ ಸರ್ವ ಪ್ರಯತ್ನ ಮಾಡುತ್ತೆ. 40% ಕಮಿಷನ್ ಏನ್ ದುಡ್ಡು ಹೊಡೆದಿದ್ದಾರೆ ಅದನ್ನ ಸರ್ಕಾರವನ್ನ ಬೀಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಜೋ ಪೈಸಾ ಆಪ್ಸೆ ಚೋರಿ ಕ್ಯಾ ಉಸಿಗೆ ಪ್ರಯೋಗ ಕರ್ಕೆ ಫಿರ್ ಸೇ ಆಪ್ಕಿ ಸರ್ಕಾರ ಚೋರಿ ಕರ್ನೆಕ್ಕೆ ಕೋಶಿಶ್ ಕರೆಂಗೆ. ಏನು ತಮ್ಮ ಹಣವನ್ನ ಕಳ್ತನ ಮಾಡಿದ್ದಾರೆ ಅದೇ ಕಳ್ಳ ಹಣದಲ್ಲಿ ನಿಮ್ಮ ಸರ್ಕಾರವನ್ನ ಕೆಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಸ್ಲೇ ಸಬ್ಸೆ ಜರೂರಿ ಬಾತ್ ಕಮ್ ಸೆ ಕಮ್ 150 ಸೀಟೆ ಕಾಂಗ್ರೆಸ್ ಕೋ ಜೀತ್ನಿ ಚಾಹಿ. ಇಸ್ಲೇ ಬಹಳ ಪ್ರಮುಖವಾದ ವಿಚಾರ, ಕಾಂಗ್ರೆಸ್ ಪಕ್ಷ 150 ಸೀಟ್ಗಳನ್ನ ಗೆಲ್ಲಿಸಬೇಕು. ಇನ್ಕೋ ಕೋಯಿ ಭ್ರಷ್ಟಾಚಾರ ಕಾ ಮೌಕಾ ನಹೀ ದೇನಾ ಹೈ. ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಯಾವುದೇ ರೀತಿಯ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಅವಕಾಶ ಕೊಡಬೇಡಿ. ಆಪ್ ಸಬ್ಕಾ ದಿಲ್ ಸೇ ಬಹುತ್ ಬಹುತ್ ಧನ್ಯವಾದ್. ಔರ್ ಜೊ ಹಮಾರೆ ಕಾರ್ಯಕರ್ತಾ ಹೈ ಕಾಂಗ್ರೆಸ್ ಪಾರ್ಟಿಗೆ ಬಬ್ಬರ್ ಶೇರ್ ಹೈ, ಆಪ್ ನಿಕಲಿಯೆ ಜನತಾ ಕೆ ಬೀಚ್ ಮೇ ಜಾಯಿಯೆ ಔರ್ 150 ಸೀಟೆ ಯಹಾ ಜಿತ್ವಾಯಿಯೆ. ಧನ್ಯವಾದ್. ತಮ್ಮೆಲ್ರಿಗೂ ಸಹ ಧನ್ಯವಾದಗಳು. ಕಾಂಗ್ರೆಸ್ ಪಕ್ಷದ ಹುಲಿಗಳು. ಸೊ ಇದು ರಾಹುಲ್ ಗಾಂಧಿ ಅವರು ಮಾತನಾಡಿರುವಂತಹ ಭಾಷಣ. ಅನೇಕ ವಿಚಾರಗಳನ್ನು ಎತ್ತಿದ್ರು, ಪಾರ್ಲಿಮೆಂಟ್ ಅಲ್ಲಿ ನನ್ನನ್ನ ಮಾತನಾಡಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ನಾನು ಸ್ಪೀಕರ್ ಅವರ ಬಳಿ ಹೋಗಿ ಕೇಳ್ಕೊಂಡೆ, ಅವರು ಬರೀ ಚಹಾ ಕುಡಿದು ಹೋಗಿ ನಾನು ಆಮೇಲೆ ಮಾತಾಡ್ತೀನಿ ನಿಮ್ಮ ಜೊತೆಗೆ ಅಂತೆಲ್ಲ ಹೇಳಿದ್ರು. ಇನ್ನುಳದಂತೆ ಕೆಲವೊಂದಿಷ್ಟು ವಿಚಾರಗಳನ್ನು ತಂದಿಟ್ರು. 2011 ಜಾತಿವಾರು ಗಣತಿಯನ್ನ ಮಾಡಿದ್ದಾಯ್ತು ನಾವೆಲ್ಲ, ಅದನ್ನ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ, ಬಿಡುಗಡೆ ಮಾಡಿದ್ರೆ ಎಷ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ರು. ರಾಜ್ಯದಲ್ಲೂ ಆಗಿದ್ದು ಅದೇ, ಇಲ್ಲೂ ಕೂಡ ಸಿದ್ದರಾಮಯ್ಯನವರು ಜಾತಿ ಗಣತಿ ಮಾಡಿದ್ರು, ಅದನ್ನು ಬಹಿರಂಗಪಡಿಸ್ಲಿಲ್ಲ, ಮುಚ್ಚಿಟ್ರು.